ಕೈಕಾಲು ಹಿಡಿದು ಮಾಧುಸ್ವಾಮಿ ಮನವೊಲಿಸ್ತೇನೆ. ಮಾಧುಸ್ವಾಮಿ ಆಪ್ತ ತುರುವೇಕೆರೆಯ ಮಾಜಿ ಶಾಸಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಸಾಲೆ ಜಯರಾಮ್. ರಾಜ್ಯ ನಾಯಕರು ಮಾಧುಸ್ವಾಮಿ ಜೊತೆ ಮಾತನಾಡಿದ್ದಾರೆ. ಯಡಿಯೂರಪ್ಪ, ರಾಜ್ಯಾಧ್ಯಕ್ಷ ವಿಜೇಂದ್ರ ದೆಹಲಿಯಿಂದ ನಾಳೆ ಬರ್ತಾರೆ. ಅವರು ಬಂದ ತಕ್ಷಣ ಮಾಧುಸ್ವಾಮಿ ಅವರನ್ನ ಭೇಟಿ ಮಾಡಿಸಿ ಇನ್ನೊಂದು ಸುತ್ತಿನ ಮಾತುಕತೆಯನ್ನು ಮಾಡಿಸ್ತೇನೆ. ಯಡಿಯೂರಪ್ಪ ರಾಷ್ಟ್ರ ನಾಯಕರು ಟಿಕೆಟ್ ಕೊಡುವ ವಿಚಾರದಲ್ಲಿ ಸಹಜವಾಗಿ ಸಣ್ಣ ತಪ್ಪಾಗಿರುತ್ತೆ. ಯಾವ ಮಕ್ಕಳಿಗೆ ಸಂತೈಸಬೇಕು, ಹೇಗೆ ಸಮಾಧಾನ ಮಾಡಬೇಕು ಅಂತ ಯಡಿಯೂರಪ್ಪನವರಿಗೆ ಗೊತ್ತು. ಮಸಾಲಾ ಜಯರಾಮ್ ಅವರು ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಮಾಜಿ ಉಸ್ತುವಾರಿ ಮಂತ್ರಿಗಳು, ನನ್ನ ಅತ್ತೆ ಸ್ನೇಹಿತರು, ಗುರುಗಳಾದಂಥ ಮಾಧುಸ್ವಾಮಿ ಅವ್ರನ್ನ ಒಂದು ಮನವೊಲೈಸೋಕ್ಕೋಸ್ಕರ ಬಂದಿದ್ದರು. ನಾನು ಸಹಿತ ಅದು ಮಧ್ಯದಲ್ಲಿದ್ದು ಅವ್ರು ಕರ್ಕೊಂಡೋಗಿ ಮಾತಾಡೋಕ್ಕೆ ಕರ್ಕೊಂಡೋಗಿದ್ವಿ. ಏನು ಅವತ್ತ ಆಡಿದಂಥ ಮಾತು ಫಲಪ್ರದ ಆಗಿದೆ. ಅವರೆಲ್ಲೂ ಹೋಗೋದೇನೆ, ನನ್ನ ಪಕ್ಷದಲ್ಲೇ ಉಳ್ಕೋತೀನಿ. ನಾನು ಸ್ವಲ್ಪ ಕಾಲಾವಕಾಶ ಕೊಟ್ಟಿದ್ದೆ ಅವ್ರಿಗೆ ಕೇಳ್ಕೊಂಡು. ನಾವು ಸಹಿತ ಎರಡು ಮೂರು ಸಲ ಯಾವುದೇ ತರವಾದ ಬೇರೆ ಏನು ತೊಗೋಬೇಡಿ, ನಿನ್ನೆ ತೊಗೋಬೇಡಿ ಅಂತ ಹೇಳಿದ್ವಿ. ತಿರ್ಗಾ ನಿನ್ನೆ ತಾನೇ ಸನ್ಮಾನ್ಯ ಅಶೋಕ್ ಅಣ್ಣರು ಮತ್ತು ಸನ್ಮಾನ್ಯ ಯಡಿಯೂರಪ್ಪನವರು, ಸನ್ಮಾನ್ಯ ಅಧ್ಯಕ್ಷ ಅಂತ ವಿಜಯಣ್ಣರು ದೆಹಲಿಗೆ ಹೋಗಿದ್ದಾರೆ. ಅವರು ಇವು ನಾಳೆ ಬರ್ತಾಯಿದ್ದಾರೆ. ನಾಳೆ ಬಂದು ನೇರವಾಗಿ ನಾನು ಮಾಧುಸ್ವಾಮಿ ಭೇಟಿ ಮಾಡಿ ಚರ್ಚೆ ಮಾಡ್ತಿದ್ದ ನನಗೆ ಹೇಳಿ ಫೋನ್ ಮಾಡಿದರು. ಅದನ್ನು ನಾನು ಸಹಿತ ಇವತ್ತು ಅಲ್ಲೇ ಅವ್ರಿಗೆ ಹೇಳಿದ್ದೀನಿ. ಇನ್ನು ಎರಡು ಸಲ ಬರ್ತಾರೆ, ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಇನ್ನು ಎರಡು ಸಲ ಬಂದು ಏರ್ತಕ್ಕಂಥ ನಮ್ಮ ಮಾಧುಸ್ವಾಮಿ ಅವ್ರನ್ನ ಮಾತಾಡಿ ಅವ್ರ ಹತ್ರ ಕುಂತ್ಕೊಂಡು ಚರ್ಚೆ ಮಾಡಿ ಇದೆಲ್ಲದಕ್ಕೂ ಒಂದು ಸಂಕೇತ ಆಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಾಜಿ ವಿರುದ್ಧನೂ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಅವ್ರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರೆಲ್ಲರೂ ಕೂಡ ಹೋಗಿದ್ರು. ಮಾಧುಸ್ವಾಮಿಯವರು ಬೇರೆಯಾದ ನಿರ್ಣಯವನ್ನು ಕೈಗೊಳ್ಳಬಾರ್ದು ಅಂತ, ಬಿಕಾಸ್ ಕಾಂಗ್ರೆಸ್ ನಾಯಕರು ಸುತ ಸಿದ್ದರಾಮಯ್ಯನವರು ಸೇರಿದಂತೆ ಗೃಹ ಸಚಿವರಾಗಿರುವಂಥ ಪರಮೇಶ್ವರರು ಹಾಗೆ ತುಮಕೂರ ಭಾಗದ ಪ್ರಮುಖ ನಾಯಕರು ಮಾಧುಸ್ವಾಮಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದರು. ಬನ್ನಿ ನಮ್ಮ ಪಕ್ಷಕ್ಕೆ, ನಾವು ಸೂಕ್ತ ರೀತಿಯಲ್ಲಿ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಹೇಳಿದರು. ಮಾಧುಸ್ವಾಮಿಯವರು ಯಾವುದಕ್ಕೂ ಕೂಡ ಇನ್ನೂ ಒಪ್ಕೊಂಡಿಲ್ಲ, ಬರಲ್ಲ ಅಂತಲೂ ಹೇಳಿಲ್ಲ, ಬರ್ತೀನಿ ಅಂತಲೂ ಕೂಡ ಹೇಳಿಲ್ಲ ಅಂತ ಹೇಳಿದ್ದೇನೆ ಅಂದ್ಬಿಟ್ಟು ಸ್ವತಃ ಮಾಧುಸ್ವಾಮಿಯವರೇ ಹೇಳ್ತಾ ಇದ್ರು. ಇನ್ನು ಅವ್ರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಿ ಬಿಜೆಪಿ ನಾಯಕರುಗಳು ಅವರ ನಿವಾಸಕ್ಕೆ ತೆರಳಿ ಮನವೊಲಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಆದರೆ ಒಂದು ಎರಡು ಮೂರು ದಿನ ಟೈಮ್ ಕೊಡಿ, ನಾನು ಈಗಲೇ ಏನು ಹೇಳೋದಿಲ್ಲ. ನಾನಂತೂ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ, ಬಟ್ ನನಗೆ ಯಡಿಯೂರಪ್ಪನವರ ವಿಚಾರದಲ್ಲಿ ಬೇಸರ ಇದೆ. ಬಿಕಾಸ್ ನನಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದಂಥವ್ರು ಅವರೇನೆ, ಕೊಡಿಸಿಲ್ಲ ಅಂತ ಬೇಜಾರಿನಲ್ಲಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.